ಜರ್ನಲಿಸ್ಟ್ ಆಗಿ ಬಂದವರು. ಹೌದು, ರಿಯಲಿ ಪ್ರೌಡ್. ಹೌದು, ಅದು ಒಂದಿನ ಅಂಶ. ಮತ್ತು ಹೋರಾಟದ ಹಿನ್ನೆಲೆಯಿಂದ ಬಂದಂತವರು, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ದುಃಖವನ್ನ ಅವಮಾನವನ್ನ ಒತ್ತುಕೊಂಡಿರುವಂತಹ ಜನರೊಡನೆ ನಾವು ಬದುಕ್ತಿದ್ದಾಗ ಅವರಿಂದೇನೋ ಕ್ಷಣಿಕ ಲಾಭಕ್ಕೋಸ್ಕರ ನಮ್ಮನ್ನು ನಾವು ಮಾರಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಸರ್. ನಿಮಗೆ ಸ್ಪಷ್ಟವಾಗಿ ಹೇಳೋದಾದ್ರೆ ನಮ್ಮನ್ನು ನಾವು ಮಾರಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ನಾವೇ ಕಟ್ಕೊಂಡಂತ, ಇದ್ಯಾರು ನಮ್ಮ ತಲೆ ಮೇಲೆ ಹೊರಿಸಿದಂತ ಸಂಸ್ಥೆ ಅಲ್ಲ. ಒಂದು ಪ್ಯಾಷನೇಟೆಡ್ ಆಗಿ ತುಂಬಾ ಪ್ರೀತಿ ಮಾಡ್ತಾನಂದ್ರೆ, ಯಾವುದೋ ಒಂದು ಗಳಿಗೆಯಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಇಶ್ಯೂಸ್ಗೆ ಮಾರು ಹೋಗಿ ನಾವು ಇದನ್ನ ಮಾಡಬೇಕಲ್ವಾ, ಇದನ್ನ ಇವಳಿಗೆ ಏನೋ ಸಪೋರ್ಟ್ ಮಾಡಬೇಕಲ್ಲ. ಒಂದು ಇಂಡಿವಿಜುವಲ್ ಹೆಣ್ಣು ಮಗಳಿಗೆ ಏನೋ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಅಲ್ಲಿಂದ ಇವಾಲ್ವ್ ಆಗ್ತಾ ಆಗ್ತಾ ಬಂದಂಥ ಸಂಸ್ಥೆ ಇದು. ಇದರಲ್ಲಿ ಎಲ್ಲ ಅಂಶಗಳಿಗಿಂತನೂ ಹೆಚ್ಚಾಗಿ ಮಾನವೀಯ ಅಂಶಗಳೇ ಇದು ನಮ್ಮನ್ನು ರೂಲ್ ಮಾಡೋದಿಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಇಲ್ಲಿ ನಾವು ಅಡ್ರೆಸ್ ಇಲ್ದಿರುವಂತ ಮಕ್ಕಳಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದಂತಹ ಒಂದು ಸಂಸ್ಥೆ ಇದು. ಈಗ ಯಾರ್ಯಾರು ಬರ್ತಾರೆ ಅವರ ತೊಂದರೆಗಳನ್ನ ಹೇಳ್ಕೊಂಡು ಬರುವಂಥವ್ರು ಇದ್ದಾರೆ, ಅವ್ರಿಗೆಲ್ರಿಗೂ ಅಡ್ರೆಸ್ ಇದೆ, ಜಾತಿ ಇದೆ, ಧರ್ಮ ಇದೆ. ಅವ್ರನ್ನೂ ನಾವು ಅಡ್ರೆಸ್ ಇಲ್ದಿರೋ ಮಕ್ಕಳಷ್ಟೇ ಈಕ್ವಲ್ ಘನತೆಯಿಂದನೇ ನೋಡೋದು. ಅವ್ರನ್ನ ಏನು ನಾವು ಹಣಕಾಸು ಇರೋರು ಇಲ್ಲಿ ಹಣ ಕೊಡೋ, ನಿಮ್ಗೆ ಗೊತ್ತಿರಲಿ, 32 ವರ್ಷ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಿರೋದು, 32 ವರ್ಷದಲ್ಲಿ ಒಬ್ಬರೇ ಒಬ್ಬರು ಬೆನಿಫಿಷರಿ ಅಂತ ನಮ್ಮ ಸಂಸ್ಥೆಗೆ ಬಂದಂಥವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರ ಮಕ್ಕಳು ಕಳ್ಕೊಂಡವ್ರು ಬಂದಿದ್ದಾರೆ, ಅವರ ಡೊಮೆಸ್ಟಿಕ್ ವಯಲೆನ್ಸ್ ಆದಾಗ ಬಂದಿದ್ದಾರೆ, ಅವ್ರ ಮೇಲೆ ಅಟ್ರಾಸಿಟಿಗಳಾದಾಗ ಬಂದಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ಅವರಿಗೆ ನಾವು ಅನ್ನಾಹಾರ ಕೊಟ್ಟು ಕಳಿಸಿದ್ದೀವಿ ವಿನ ಅವರ ಕಡೆಯಿಂದ ಒಂದು ಚಿಕ್ಕಾಸನ್ನು ಕೂಡ ನಮ್ಮ ಸಂಸ್ಥೆಗೆ ಬಳಕೆ ಮಾಡಿಲ್ಲ. ಇದು ನಮ್ಮ ಪ್ರೌಡ್ನೆಸ್, ನಮ್ಮ ಹಿರಿಮೆ ಅಂದರೆ ಇದೇನೆ. ನಾವು ಅವ್ರನ್ನ ನಿರ್ಭೀತಿಯಿಂದ ಹೇಳ್ತೀವಿ, ನೀವೇನಾದರೂ ನಮ್ಮ ಕೆಲಸ, ನಿಮ್ಮ ಕೆಲಸ ಆದಮೇಲೆ ಸಂಸ್ಥೆಗೆ ಏನಾದರೂ ಡೊನೇಷನ್ ಕೊಟ್ಟರೆ ದಟ್ ಅಮೌಂಟ್ಸ್ ಟು ಕರಪ್ಷನ್. ನಾನು ಮಾಡಿದ ಕೆಲಸಕ್ಕೆ ಸಂಭಾವನೆ ಕೊಡ್ತಾ ಇದೆಯಾ? ನೀನು ಮೊದಲಿಂದ ನಮ್ಗೆ ಪರಿಚಯ ಇಲ್ಲ, ನಿನಗೆ ಒಳ್ಳೇದಾಗಿದೆ ಹಾಗಾಗಿ ಕೊಡ್ತಾ ಇದೆಯಾ, ಅದನ್ನ ಇಲ್ಲಿ ಕೊಡಬೇಡ, ಬೇರೆ ಯಾವುದಾದ್ರು ಸಂಸ್ಥೆ ನೋಡಿ ಅಲ್ಲಿ ಕೊಡಿ ಅಂತ ಹೇಳಿ ಕಳಿಸುವಂತಹ ಒಂದು ಸ್ಟ್ರಾಂಗ್ ನೀತಿ ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಹಾಗಾಗಿ ಹಣಕಾಸು ನಡೆಯಲ್ಲ, ಎರಡನೇದು ಧರ್ಮಗಳು ನಡೆಯಲ್ಲ, ಇಲ್ಲಿ ರಾಜಕೀಯ ನಡೆಯಲ್ಲ. ಹಾಗಾಗಿ ನಮ್ಮ ಹಿರಿಯಣ್ಣನ ಸ್ಥಾನದಲ್ಲಿರುವಂಥ ಪ್ರಸಾದ್ ಅವರು ಕೂಡ 8 ವರ್ಷಗಳಿಂದ ನಮಗೆ ಜೊತೆಯಲ್ಲಿದ್ದಾರೆ, ನಾವು ಯಾವುದನ್ನು ಮಿಕ್ಸಪ್ ಮಾಡಲ್ಲ. ಅವರು ಕೂಡ ಅಷ್ಟೇ, ಇಲ್ಲಿ ಬಂದಾಗ ಒಡನಾಡಿಯಾಗಿ ಬರ್ತಾರೆ, ಬಿಟ್ಟರೆ ಅವ್ರಿಗೆ ಗೊತ್ತು ನಾನು ಇಲ್ಲಿ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು ಅವ್ರು ಎಷ್ಟು ಮಾತಾಡಬೇಕು. ನಾವು ರಾಜಕೀಯ ಮಾತೇ ಇಲ್ಲ, ಹಣಕಾಸಿನ ಮಾತೇ ಇಲ್ಲ, ಅದು ಒಡನಾಡಿಯಲ್ಲಿ ಬಹುಶಃ ಒಂದು ಎಕ್ಸ್ಕ್ಲೂಸಿವ್, ನೀವು ಹೇಳಿದಾಗೆ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್ ಮೇಲೆ ಬಿಲ್ಡ್ ಆದಂತಹ ಒಂದು ಸಂಸ್ಥೆ ಇದು. ಭಯ ಅಂತೂ ನಾವು ಪಡಲ್ಲ, ಯಾವುದೇ ಕಾರಣಕ್ಕೆ ಭಯ ಪಡಲ್ಲ. ಪ್ರಾಮಾಣಿಕತೆ ಇರುತ್ತೆ, ಮತ್ತು ನೈತಿಕವಾದಂಥ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತಂದರೆ, ಪರಶು ಹೇಳಿದಾಗೆ ನಾನು ಆಗಲೇ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ನಿಮ್ಮ ಡೈರೆಕ್ಟ್ರ್ ಹತ್ರನೂ ಮಾತಾಡ್ತಾ ಇದ್ದೆ. ಇಲ್ಲಿ ಎಲ್ಲ ಪ್ರೊಫೆಸರ್ ರಾಮದಾಸ್, ಎಮ್ ಡಿ ನಂಜುಂಡಸ್ವಾಮಿ, ಹಾಗೆ ಕೆ ಟಿ ಶಿವಪ್ರಸಾದ್ ಅವರು, ರಾಜಶೇಖರ್ ಕೋಟಿಯವರು, ಅವರೆಲ್ಲ ಇನ್ನೂ ಜೀವಂತವಾಗಿ ಇಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳುವಂಥ ಒಂದು ಫೀಲಿಂಗ್ ನಮಗೆ. ಮತ್ತು ಭಯನೂ ಅದು ಅದೊಂಥರ ಸಾತ್ವಿಕವಾದಂಥ ಭಯ, ಇವರೆಲ್ಲ ಎಚ್ಚರಿಕೆ, ಒಂದು ಪ್ರಜ್ಞೆ, ನಮ್ಮನ್ನು ಎಚ್ಚರಿಸುವಂತಹ ಒಂದು ಪ್ರಜ್ಞೆ. ಇಲ್ಲೆಲ್ಲ ಓಡಾಡ್ತಿದ್ದಾರೆ ಇವರೆಲ್ಲರೂ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮನ್ನು ನಾವು ಭಾಳ ಸಮರ್ಪಕವಾಗಿ ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ, ಮತ್ತು ಸರಿಯಾದ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲರಿಂದ ಒಂದೊಂದೊಂದೊಂದು ಕಲ್ತಿದ್ದೀವಿ, ನಾವೆಲ್ಲರನ್ನೂ ನೆನೆಸ್ಕೋತೀವಿ. ಒಂದು ಇಶ್ಯೂ ಬಂದಾಗ ಪ್ರೊಫೆಸರ್ ರಾಮದಾಸ್ ಇದ್ದಿದ್ರೆ ಅಂತ ಅನಿಸುತ್ತೆ ನಮಗೆ, ಯಾಕಂದರೆ ಅವರು ನಮ್ಮ ಗುರುಗಳು. ಎಂತೆಂಥವ್ರ ಕೆಳಗೆ ನಾವು, ನಮಗೆ ಅದೊಂದು ಒಂದು ದೊಡ್ಡ ಒಂದು ಪ್ರಿವಿಲೇಜ್ ಇತ್ತು ಆ ಒಂದು ಕಾಲಘಟ್ಟದಲ್ಲಿ. ಇವ್ರನ್ನೆಲ್ಲ ನೋಡ್ಕೊಂಡು ಕೆಲವ್ರ ಜೊತೇಲಿ ನೋಡಿ ಕಲಿತಿದ್ದೀವಿ, ಕೆಲವ್ರ ಜೊತೆ ಬೆರೆತು ಕಲಿತಾ ಇದ್ವಿ. ಆ ಒಡನಾಟ ಇತ್ತು. ಬಹುಶಃ ಇವತ್ತಿನ ಜನರೇಷನ್ಗೆ ಅವು ಯಾವುದೂ ಇಲ್ಲ, ಅಂಥವ್ರು ಸಿಗೋದೇ ಇಲ್ಲ, ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ. ನಮಗೆ ಅದಿತ್ತು. ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಇಲ್ಲಿ ಒಂದು 2-3 ಕೇಸ್ಗಳನ್ನ ಕರ್ಕೊಂಬಂದಿದ್ರು. ಅಂಥ ಮಹಾನಾಯಕ, ರೈತ ಮಹಾನಾಯಕ, ಅವರು ಹೇಳ್ತಾ ಇದ್ರು ಇಲ್ಲಿ, ನನಗೆ ಒಂದು ದೊಡ್ಡ ಒಂದು ಸಂಘಟನೆಯ ಲೀಡರಾಗಿದ್ದೀನಿ, ಆದರೆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಲಿಕ್ಕೆ ಕಷ್ಟ ಆಗುತ್ತೆ, ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನೀವು ಅದಕ್ಕೋಸ್ಕರನೇ ಇದ್ದೀರಿ, ಬಹುಶಃ ನಿಮ್ಮ ಕೆಪ್ಯಾಸಿಟಿ ಅದು, ನೀವು ದಯಮಾಡಿ ಈಕೆಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ದಿದೆ. ಮತ್ತು ಅವರು ಅವತ್ತಿಂದ ಫಾಲೋ ಅಪ್ಪಿಗೆ ಬರ್ತಾಯಿದ್ರು. ನಾವು ಆಕೆಗೆ
ಪೂರ್ತ ಪ್ರಮಾಣದ ಒಂದು ಸೋಷಿಯಲ್ ಜಸ್ಟಿಸ್ ಲೀಗಲ್ ಜಸ್ಟಿಸ್ ಕೊಡ್ಸಿದ್ವಿ. ಮಗುವಿಗೆ ಹೆರಿಗೆಗಾಯಿತು. ಆ ಮಗುವಿಗೆ ನಾವು ಪ್ರೊಫೆಸರ್ ಅಂತಲೇ ಕರಿತೀವಿ. ಅವನು ಇವತ್ತು ಡಿಗ್ರಿಗೆ ಹೋಗ್ತಾ ಇದ್ದಾನೆ ಅಂತ ಮಕ್ಕಳು ಬಹಳಷ್ಟು ಜನ ಬೆಳೆಸಿಬಿಟ್ಟಿದ್ವಿ ನಾವು. ಹಾಗಾಗಿ ನಮಗೆ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದರೆ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದಂಥವ್ರಿಗೆ ಮೋಸ ಮಾಡಲಿಕ್ಕೆ ನಾವು ತಯಾರಿಲ್ಲ. ಇನ್ಕ್ಲೂಡಿಂಗ್ ನಮ್ಮ ತಂದೆ ಅವ್ರಿಗೂ ಒಂದು ಹೆಸರು ತರುವಂಥದ್ದು ಇಂಥವನ ಮಗ ಅಂತ ಹೇಳುವಂಥದ್ದು. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತುಬಿಟ್ಟು ನಿಮ್ಮ ಪ್ರಾಡಕ್ಟ್ಸನ್ನು ಮತ್ತು ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.